ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯವಾಗಿ ಚರ್ಚೆ ಮಾಡ್ತೀವಿ ಅಂದರೆ ನಮ್ಮ ಭಾರತ ತಂಡ ಒಂದು ಅದ್ಭುತವಾದಂಥ ಪ್ರದರ್ಶನ ಬಂತು ನೆದರ್ಲೆಂಡ್ ವಿರುದ್ಧ. ಅದರಲ್ಲೂ ಕೂಡ ಶ್ರೇಯಸ್ ಅಯ್ಯರ್ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ತೊಗೊಂಡ್ಬಿಟ್ರು. ಇವತ್ತಿನ ಪಂದ್ಯದಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು. ಶ್ರೇಯಸ್ ಅಯ್ಯರ್ ಅವರು ನಮ್ಮ ಭಾರತ ತಂಡ ಗೆಲುವಿಗೆ ರೂವಾರಿ ಕೂಡ ಆದರು ಅಂತ ಹೇಳ್ಬೋದಾಗಿದೆ. ಇವತ್ತು ನಮ್ಮ ಭಾರತ ತಂಡ ಒಟ್ಟಾರೆಯಾಗಿ 410 ರನ್ ಮಾಡಿತ್ತು. ಅದರಲ್ಲೂ ಕೂಡ ಒಂದು 250 ರನ್ಗೆ ಆಲ್ ಔಟ್ ಮಾಡಿ 160 ರನ್ಗಳಿಂದ ಗೆದ್ದು ಒಟ್ಟಾರೆಯಾಗಿ 9 ಪಂದ್ಯ ಆಡಿದೆ ವರ್ಲ್ಡ್ ಕಪ್ನಲ್ಲಿ. 9-9 ಗೆದ್ದು ಒಂದು ದೊಡ್ಡ ದಾಖಲೆಯನ್ನು ಮಾಡಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಭಾರತ ಕಡೆಯಿಂದ ಇತಿಹಾಸ ಬರೆದಿದ್ದಾರೆ ಇವತ್ತು ಅಂತ ಹೇಳ್ಬೋದಾಗಿದೆ. ಹಾಗೆಯೇ ಇವತ್ತು ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡ್ತಾರೆ. ನೆದರ್ಲ್ಯಾಂಡ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡಿ 410 ರನ್ 4 ವಿಕೆಟ್ ಕಳೆದುಕೊಂಡು ಮಾಡ್ತಾರೆ. ರೋಹಿತ್ ಶರ್ಮಾ 61 ರನ್ ಮಾಡಿದರೆ, ಇಲ್ಲಿ ನಮ್ಮ ಸುಬ್ಬನ್ ಗಿಲ್ 51 ರನ್ ಮಾಡ್ತಾರೆ, ವಿರಾಟ್ ಕೊಹ್ಲಿ 51 ರನ್ ಮಾಡ್ತಾರೆ, ಹಾಗೆಯೇ ಶ್ರೇಯಸ್ ಅಯ್ಯರ್ 128 ರನ್ ಮಾಡ್ತಾರೆ, 5 6 10 ಬೌಂಡ್ರಿ 94 ಶತಕಗಳನ್ನು ಮಾಡ್ತಾರೆ. ಹಾಗೆಯೇ ಕೆ ಎಲ್ ರಾಹುಲ್ 107 ರನ್ ಮಾಡ್ತಾರೆ, 64 ಶತಕಗಳಲ್ಲಿ 11 ಬೌಂಡ್ರಿ 4 ಸಿಕ್ಸರ್ ಸಮೇತ ಒಂದು ದೊಡ್ಡ ದಾಖಲೆ ಕೂಡ ಬರೆದಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಇದನ್ನು ಗುರಿ ಬೆನ್ನತ್ತಿದ ಯಾರಂದರೆ ನೆದರ್ಲ್ಯಾಂಡ್ ತಂಡದವರು. ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು, ಆದರೂ ಕೂಡ ಕೊನೆಯಲ್ಲಿ 160 ರನ್ಗಳಿಂದ ಸೋಲ್ಬೇಕಾಯಿತು ಅಂತ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ 250 ರನ್ಗೆ ಆಲ್ ಔಟ್ ಆಗಿಬಿಡ್ತಾರೆ. ಅದರಲ್ಲೂ ಕೂಡ ವಿರಾಟ್ ಕೊಹ್ಲಿ ಸಖತ್ತಾಗಿ 1 ವಿಕೆಟು, ರೋಹಿತ್ ಶರ್ಮಾ 1 ವಿಕೆಟು. ಈ ರೀತಿಯಾಗಿ ನಮ್ಮ ಬ್ಯಾಟರ್ಸ್ಗಳು ಇವತ್ತು ಸಖತ್ತಾಗಿ ಬೌಲಿಂಗ್ ಕೂಡ ಮಾಡಿದ್ರು, ಒಂದೊಂದು ವಿಕೆಟ್ ಕೂಡ ತೆಗೆದ್ರು ಅಂತ ಹೇಳ್ಬೋದಾಗಿದೆ. ಹಾಗೆಯೇ ನೆದರ್ಲ್ಯಾಂಡ್ ಕಡೆಯಿಂದ ಅತಿ ಹೆಚ್ಚು ರನ್ ಮಾಡಿದವರು ಯಾರಪ್ಪ ಅಂದರೆ ಸಿಂಪ್ರೌಂಡ್ ಅವರು 45 ರನ್ ಮಾಡಿದರೆ, 80 ಶತ ಆಡ್ತಾರೆ. ಅವ್ರ ಕೆಳಗಡೆ ತೇಜ್ ನೀಡ್ ಮನ್ನೂರ್ ಅವರು ಕೂಡ ಒಂದು 43 ರನ್ ಮಾಡ್ತಾರೆ, 5 ಸಿಕ್ಸರ್ ಹೊಡಿತಾರೆ ಅಂತ ಹೇಳ್ಬೋದಾಗಿದೆ. ಇವರು ಅಷ್ಟೇ ಬ್ಯಾಟಿಂಗ್ ಆಡಿದ್ದು, ಆ ಕೆಳಗಡೆ ಆಡಿದ್ದು 35-30 ಹಾಗೆಯೇ 16 ಈ ರೀತಿ ಬ್ಯಾಟಿಂಗ್ ಮಾಡ್ತಾರೆ. ಆದರೂ ಕೂಡ ಕೊನೆಯಲ್ಲಿ 160 ರನ್ಗಳಿಂದ ಸೋಲ್ತಾರೆ ಅಂತ ಹೇಳ್ಬೋದಾಗಿದೆ. ಸೋತ ನಂತರ ನಮ್ಮ ಅಣ್ಣವರಾದಂಥವ್ರು ಅಂದರೆ ಬೆಂಗಳೂರು ನಮ್ಮ ಕರ್ನಾಟಕದ ಕಿಂಗ್ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಏನು ಹೇಳ್ತಾರೆ ಅಂದರೆ, ಇವತ್ತಿನ ಪಂದ್ಯದಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ನಮ್ಮ ತಂಡದವರು. ವಿರಾಟ್ ಕೊಹ್ಲಿ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ಶುಭ್ಮನ್ ಗಿಲ್ ಅವರು 410 ರನ್ಗೆ, ಶ್ರೇಯಸ್ ಅಯ್ಯವರು ಒಂದು ಖತರ್ನಾಕ್ ಸೆಂಚುರಿ. ಇವರಿಂದ ನಾವು ಒಟ್ಟಾರಾಗಿ 410 ರನ್ ಮೊದಲ ಬ್ಯಾಟಿಂಗ್ನಲ್ಲಿ ಕಲೆ ಹಾಕಿದ್ರು. ಇವರು ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು, ಅದರಿಂದ 410 ರನ್ ಮಾಡಿದ್ರು ಅಂತ ಹೇಳ್ಬೋದಾಗಿದೆ. ಹಾಗೆಯೇ ಸ್ನೇಹಿತರೆ, ಇವತ್ತು ಕೆ ಎಲ್ ರಾಹುಲ್ ಅವರು ಒಂದು ಹೊಸ ದಾಖಲೆ ಏನಪ್ಪ ಅಂದರೆ 63 ಎಸೆತಗಳಲ್ಲಿ ಸೆಂಚುರಿ ಮಾಡಿದ ರೋಹಿತ್ ಶರ್ಮಾ ಅವರು ಮೊದಲ ಸ್ಥಾನದಲ್ಲಿದ್ದರು ಓಡಿಐನಲ್ಲಿ. ಇವಾಗ 62 ಎಸೆತಗಳಲ್ಲಿ ನಮ್ಮ ಕೆ ಎಲ್ ರಾಹುಲ್ ಅವರು ಇವಾಗ ಒಂದು ಸೆಂಚುರಿ ಕೂಡ ಬೀಟ್ ಆಯಿತು. ಇದು ದಾಖಲೆ ಮುರಿದಾಗದು ರೋಹಿತ್ ಶರ್ಮಾ ಅಂತ ಹೇಳ್ಬೋದಾಗಿದೆ. ಹಾಗೆಯೇ ಇವಿನ್ನೊಂದು ಮಾತು ಏನು ಹೇಳ್ತಾ ಇದ್ದಾರೆ ಅಂದರೆ, ರಾಹುಲ್ ಅವರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವತ್ತು ಗೆಲುವಿಗೆ ರೂವಾರಿಯಾಗಿದ್ದಾರೆ. ಬ್ಯಾಟಿಂಗ್ನಲ್ಲಿ ಮಿಂಚಿದ್ರು, ಅವರ ಪ್ರೋತ್ಸಾಹದಿಂದ ಅವರ ರೀತಿಯಲ್ಲಿ ನಾವು ಆಡಬೇಕು ಎನ್ನುವ ಬ್ಯಾಟಿಂಗ್ನಲ್ಲಿ ಇಳಿದು ಅವರ ರೀತಿಗೆ ಆಗಿ ಬ್ಯಾಟಿಂಗ್ ಆಡಿ ಗೆಲ್ಲಕ್ಕೆ ಪ್ರಮುಖ ಕಾರಣರಾದರು ಅಂತ ಕೂಡ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಮತ್ತೆ ಮುಂದೆ ನಮ್ಮ ಭಾರತದ ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಬ್ಯಾಟಿನಿಂದ ರನ್ಗಳ ಹರಿದಾಡ್ತವೆ, ಅವರೇ ಮುಂದಿನ ಪಂದ್ಯ ಗೆಲುವಿಗೆ ರೂವಾರಿ ಆಗ್ತಾರೆ ಅಂತ ಕೂಡ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ನಮ್ಮ ಕೆ ಎಲ್ ರಾಹುಲ್ ಅವರು. ಏನಂತ ತಿಳಿಸಿದ್ರೆ, ಸೆಮಿಫೈನಲ್ ಪಂದ್ಯ ಯಾರು ಗೆಲ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬಿಡ್ತಾ ಇರ್ತೀವಿ. ಧನ್ಯವಾದಗಳು ರೀ.